ಜಿ ಟಿ ದೇವೇಗೌಡರ ಅಳಿಯ ರಾಮಚಂದ್ರ ಗೌಡ ಬಿಜೆಪಿ ಟಿಕೆಟ್ ಶಿಡ್ಲಘಟ್ಟ ಕ್ಷೇತ್ರದಿಂದ ಶ್ರೀಕಾಲ್ ರಾಮಚಂದ್ರೇಗೌಡ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಶ್ರೀರಾಕ್ಷೆ ರಾಮಚಂದ್ರಗೌಡರ ಗೆಲುವಿಗೆ ರಣತಂತ್ರ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಎಸ್ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಬಿಜೆಪಿ ಅಭ್ಯರ್ಥಿ ಘೋಷಣೆ ಆಗಿದೆ ಶ್ರೀಕಾಲ್ ರಾಮಚಂದ್ರಗೌಡ ಬಿಜೆಪಿಯ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಸೊ ಆಗ್ತಾರೆ ಶಿಡ್ಲಘಟ್ಟಕ್ಕೆ ಬಿಜೆಪಿ ಅಭ್ಯರ್ಥಿ ಅನ್ನೋ ಒಂದು ಕುತೂಹಲ ಇತ್ತು ಆ ಕುತೂಹಲಕ್ಕೆ ಈಗ ಬ್ರೇಕ್ ಬಿದ್ದಿದೆ ಸೀಕಲ್ ರಾಮಚಂದ್ರಗೌಡ ಈಗ ಬಿಜೆಪಿಯ ಶಿಡ್ಲಘಟ್ಟ ಕ್ಷೇತ್ರದ ಅಭ್ಯರ್ಥಿ ಚಿಕ್ಕಬಳ್ಳಾಪುರದ ಬಿಜೆಪಿ ಶಾಸಕರು ಜೊತೆಗೆ ಸಚಿವರು ಆಗಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಸೀಕಲ್ ರಾಮಚಂದ್ರ ಗೌಡರನ್ನು ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಕರೆತಂದಿದ್ದಾರೆ ಒಬ್ಬ ಸ್ಟ್ರಾಂಗ್ ಅಭ್ಯರ್ಥಿ ಬೇಕು ನಮಗೆ ಬಿ ಜೆ ಪಿ ಈ ಬಾರಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ಲಬೇಕು ಸೊ ನಿಂತ್ಕೊಳ್ಳೋದಲ್ಲ ಈ ಬಾರಿ ಗೆದ್ದು ತೋರಿಸ್ತೀವಿ ಅನ್ನೋ ಒಂದು ಕಾರಣಕ್ಕಾಗಿ ಈಗ ಸೀಕಲ್ ರಾಮಚಂದ್ರ ಗೌಡರಿಗೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಟಿಕೆಟನ್ನು ಕೊಟ್ಟಿದ್ದಾರೆ ಸೊ ಇದರಲ್ಲಿ ಸುಧಾಕರ್ ಅವರ ಒತ್ತಡ ಜೊತೆಗೆ ಅವರ ಒಂದು ಲಾಬಿ ಕೂಡ ವರ್ಕೌಟ್ ಆಗಿದೆ ಅಂದರೆ ತಪ್ಪೇನಿಲ್ಲ ಹಾಗಾದರೆ ಯಾರಪ್ಪ ಇದು ಸೀಕಲ್ ರಾಮಚಂದ್ರ ಗೌಡ ಅನ್ನೋ ಒಂದು ಕುತೂಹಲ ತುಂಬ ಜನಕ್ಕಿರ್ಬೋದು ಶಿಡ್ಲಘಟ್ಟ ಪಕ್ಕದ ಕ್ಷೇತ್ರ ಚಿಂತಾಮಣಿ ಶಿಡ್ಲಘಟ್ಟ ಮತ್ತು ಚಿಂತಾಮಣಿ ಎರಡೂ ಪಕ್ಕಪಕ್ಕದಲ್ಲಿರ್ತಕ್ಕಂಥ ಕ್ಷೇತ್ರ ಸೊ ಚಿಂತಾಮಣಿಯವರು ಸೀಕಲ್ ಗ್ರಾಮದವರು ಸೀಕಲ್ ರಾಮಚಂದ್ರ ಗೌಡ ಶಿಡ್ಲ ಶಿಡ್ಲಘಟ್ಟಕ್ಕೆ ಬಂದಿದ್ದಾರೆ ಈಗ ಬಿ ಜೆ ಪಿ ಅಭ್ಯರ್ಥಿಯಾಗಿ ಇನ್ನೂ ವಿಶೇಷ ಏನಪ್ಪ ಅಂದರೆ ನಾನು ಆಗಲೇ ಹೇಳಿದೆ ಆರಂಭದಲ್ಲಿ ಒಂದು ಗ್ರಾಫಿಕ್ಸ್ ಕಾರ್ಡಲ್ಲಿ ಜಿ ಟಿ ದೇವೇಗೌಡರ ಅಳಿಯ ಅಂತ ಹೌದಾ ಅಂತ ನಿಮ್ಗೆ ಅನಿಸ್ಬೋದು ಎಸ್ ಜಿ ಟಿ ದೇವೇಗೌಡರು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಏನು ಆಗ ಸಿ ಎಂ ಆಗಿದ್ದಂತಹ ಸಿದ್ದರಾಮಯ್ಯರನ್ನು ಸೋಲಿಸಿದ್ರು ಜಿ ಟಿ ದೇವೇಗೌಡರು ಜೆ ಡಿ ಎಸ್ನ ಶಾಸಕರು ಅವರ ಅಳಿಯ ಅಂದರೆ ಸಿಕ್ಕಲ್ ರಾಮಚಂದ್ರ ಗೌಡ್ರ ಸಹೋದರ ಆನಂದ್ ತಮ್ಮ ಆನಂದ್ ಇದ್ದಾರೆ ಆನಂದ್ ಜಿ ಟಿ ದೇವೇಗೌಡರ ಮಗಳನ್ನು ಮದುವೆ ಆಗಿದ್ದಾರೆ ಹೀಗಾಗಿ ಈ ಸಂಬಂಧದಲ್ಲಿ ಜಿ ಟಿ ದೇವೇಗೌಡರ ಅಳಿಯ ಸಿ ರಾಮಚಂದ್ರ ಗೌಡ ಎರಡು ಸಾವಿರದ ಹದಿನೆಂಟರಲ್ಲಿ ಇದೇ ಜಿ ಟಿ ದೇವೇಗೌಡರ ಪರವಾಗಿ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲವೊಂದಿಷ್ಟು ಚುನಾವಣಾ ತಂತ್ರಗಾರಿಕೆಯನ್ನು ಮಾಡಿದರು ರಾಮಚಂದ್ರ ರಾಮಚಂದ್ರಗೌಡರು ಅಂದರೆ ಚುನಾವಣಾ ರಾಜಕಾರಣ ಹೊಸದೇನಲ್ಲ ಮೈದಾನ ರಾಜಕಾರಣ ಸ್ಪರ್ಧೆ ಮಾಡ್ತಾ ಇರೋದು ವಿಧಾನಸಭಾ ಕಾನ್ಸ್ಟೆನ್ಸಿಗೆ ಇದೇ ಮೊದಲು ಆದರೆ ಹಿಂದೆ ಇದ್ದುಕೊಂಡು ಚುನಾವಣೆಯನ್ನು ಮಾಡಿರ್ತಕ್ಕಂಥ ಅನುಭವ ರಾಮಚಂದ್ರ ರಾಮಚಂದ್ರಗೌಡರಿಗೆ ಇದೆ ಈಗಾಗಲೇ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಆಗಿದ್ದಾರೆ ಈ ಹಿಂದೆ ಶಿಡ್ಲಘಟ್ಟ ಅಂದ ತಕ್ಷಣ ಕಾಂಗ್ರೆಸ್ ವರ್ಸಸ್ ಜೆ ಡಿ ಎಸ್ ಅನ್ನೋ ಒಂದು ಮನೋಭಾವ ಇತ್ತು ಆದರೆ ಆ ಮನೋಭಾವವನ್ನು ದೂರ ಮಾಡಿ ಇಲ್ಲಿ ಬಿಜೆಪಿ ಕೂಡ ಗೆಲ್ಲಬಹುದು ಬಿಜೆಪಿ ಕೂಡ ಗೆಲ್ಲುವಂತ ತಾಕತ್ತಿದೆ ಇದೆ ಅನ್ನೋದನ್ನ ತೋರಿಸೋದಕ್ಕೆ ಶ್ರೀಕಲ್ ರಾಮಚಂದ್ರ ಈಗ ಶಿಡ್ಲಘಟ್ಟ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಆಗಿದ್ದಾರೆ ಈಗಾಗಲೇ ಏನು ಟಿಕೆಟ್ ಆಕಾಂಕ್ಷಿಂತ ರಾಜಣ್ಣ ಜೊತೆ ಮಾತುಕತೆ ಆಗಿದ್ದೆ ರಾಜಣ್ಣ ಕೂಡ ಸಪೋರ್ಟ್ ಮಾಡಿದ್ದಾರೆ ಸಿಕ್ಕಲ್ ರಾಮಚಂದ್ರ ಗೌಡರಿಗೆ ಹಾಗಾಗಿ ಬಂಡಾಯ ಅನ್ನೋ ಒಂದು ಮಾತಿಲ್ಲ ಪಿಯಲ್ಲಿ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಆದರೆ ಕಾಂಗ್ರೆಸ್ನಲ್ಲಿ ಇನ್ನು ಯಾರು ಅಭ್ಯರ್ಥಿ ಅನ್ನೋ ಒಂದು ಗೊಂದಲ ಇದೆ ಏ ಟಿಕೆಟ್ ಕೊಟ್ಟರು ಒಬ್ಬರು ಬಂಡಾಯ ಆಗೇ ಆಗ್ತಾರೆ ಕಾಂಗ್ರೆಸ್ನಲ್ಲಿ ಅದರ ಲಾಭವನ್ನು ಕೂಡ ಬಿಜೆಪಿ ಪಡೆಯಬಹುದು ಅನ್ನೋ ಲೆಕ್ಕಾಚಾರ ಸಿ ಕಲ್ ರಾಮಚಂದ್ರ ಗೌಡರಿಗೆ ಇದೆ ಜೆಡಿಎಸ್ ನಲ್ಲಿ ಈಗಾಗಲೇ ಮೇಧರ್ ರವಿಕುಮಾರ್ ಘೋಷಿತ ಅಭ್ಯರ್ಥಿ ಸೊ ಯಾವ ಲೆಕ್ಕದಲ್ಲಿ ಇದೆ ಅಂದರೆ ಈಗ ಶಿಡ್ಲಘಟ್ಟ ವಿಧಾನಸಭಾ ಕಾನ್ಸ್ಟೆನ್ಸಿ ತ್ರಿಕೋನ ಫೈಟ್ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ವರ್ಸಸ್ ಜೆ ಡಿ ಎಸ್ ಎಲ್ಲಕ್ಕಿಂತ ಹೆಚ್ಚಾಗಿ ಈಗ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಇಬ್ಬರು ಕೂಡ ಘೋಷಿತ ಅಭ್ಯರ್ಥಿಗಳು ಬಿಜೆಪಿಯಿಂದ ಸಿ ಕಲ್ ರಾಮಚಂದ್ರ ಗೌಡ ದೊಡ್ಡ ಮಟ್ಟದ ಪೈಪೋಟಿಯನ್ನು ಫೈಟ್ ಅನ್ನ ಕೊಡ್ತಾ ಇದ್ದಾರೆ ಮೂಲತಃ ರೈತ ಕುಟುಂಬದ ವ್ಯಕ್ತಿ ಮಧ್ಯಮ ಕುಟುಂಬದ ರೈತ ಕುಟುಂಬದ ವ್ಯಕ್ತಿ ಸಿ ಕಲ್ ರಾಮಚಂದ್ರ ಅದಾದ ನಂತರ ಅವರು ಸಿವಿಲ್ ಇಂಜಿನಿಯರ್ ಮಾಡಿ ಕೆಲವೊಂದಿಷ್ಟು ಉದ್ಯಮವನ್ನು ಸ್ಥಾಪಿಸಿ ದೊಡ್ಡ ಉದ್ಯಮಿಯಾಗಿ ಇವತ್ತು ಬೆಳೆದಿದ್ದಾರೆ ಆದರೂ ಕೂಡ ಕೃಷಿಯನ್ನು ಕೂಡ ಅವರೇನು ಮರೆತಿಲ್ಲ ಕೋವಿಡ್ ಟೈಮಲ್ಲಿ ಮತ್ತೆ ಊರಿಗೆ ಬಂದು ಕೃಷಿಯನ್ನು ಮಾಡಿ ಆಧುನಿಕ ರೈತರಾಗಿ ಸೊ ಹೆಸರುವಾಸಿ ಆಗಿದ್ದರು ಉದ್ಯಮದ ಜೊತೆ ಕೃಷಿಯನ್ನು ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸಿ ಕಲ್ ರಾಮಚಂದ್ರ ಗೌಡರು ಸೊ ಆಸ್ಪೆಟ್ಲು ಕೂಡ ಇದೆ ಅವ್ರದ್ದು ಆಸ್ಪೆಟ್ಲು ಶಿಡ್ಲಘಟ್ಟದಲ್ಲಿ ಅವರು ಚುನಾವಣೆ ಸ್ಪರ್ಧೆಗೂ ಮುನ್ನವೇ ಶಿಡ್ಲಘಟ್ಟದಲ್ಲಿ ಆಸ್ಪತ್ರೆಯನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ ಅಂದರೆ ಸಾಮಾಜಿಕ ಸೇವೆಯಲ್ಲೂ ಕೂಡ ತೊಡಗಿಸ್ಕೊಂಡಿದ್ದಾರೆ ಸಿ ಕಲ್ ರಾಮಚಂದ್ರ ಗೌಡ ಸೊ ಸಿ ರಾಮಚಂದ್ರಗೌಡ ರಾಮಚಂದ್ರ ಗೌಡ ಬರೀ ನಿಲ್ಲೋಕೆ ಬಂದಿಲ್ಲ ಗೆದ್ದೇ ಗೆಲ್ತೀನಿ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇವರಿಗೆ ಪ್ರಬಲ ಬೆನ್ನೆಲುಬಾಗಿ ರಾಜಕೀಯ ತಂತ್ರಗಾರಿಕೆಯನ್ನು ಹೇಗೆ ಮಾಡಬೇಕು ಯಾವ ಥರ ಗೆಲ್ಲಬೇಕು ಅಂತ ಪಕ್ಕದ ಕಾನ್ಸ್ಟಿಟ್ಯುನ್ಸಿ ಚಿಕ್ಕಬಳ್ಳಾಪುರದ ಕಾನ್ಸ್ಟಿಟ್ಯುನ್ಸಿಯ ಶಾಸಕರು ಪ್ರಭಾವಿ ಸಚಿವರು ಆಗಿರ್ತಕ್ಕಂಥ ಸುಧಾಕರ್ ಅವರು ಸಪೋರ್ಟ್ ಇವಾಗ ನಿಂತ್ಕೊಂಡಿದ್ದಾರೆ ಸಿಕ್ಕಲ್ ರಾಮಚಂದ್ರಗೌಡ ಗೌಡ ಒಟ್ಟಿನಲ್ಲಿ ಶಿಡ್ಲಘಟ್ಟವನ್ನು ಗೆಲ್ಲಿಸಲೇಬೇಕು ಅಂತ ಸುಧಾಕರ್ ಪಣ ತೊಟ್ಟಿದ್ದಾರೆ ತನ್ನ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜೊತೆಗೆ ಶಿಡ್ಲಘಟ್ಟಕ್ಕೆ ಕೂಡ ಬಿ ಜೆ ಪಿ ಗೆಲ್ಲಿಸಬೇಕು ಅಂತ ಅದಕ್ಕೆ ಅವರೇ ಮುತುವರ್ಜಿಯನ್ನು ವಹಿಸಿ ಸಿ ಕಲ್ ರಾಮಚಂದ್ರ ಅವರನ್ನು ಕರೆತಂದಿದ್ದಾರೆ ಅವರಿಗೆ ಟಿಕೆಟ್ ಕೊಡಿಸಿದ್ದಾರೆ ಸೊ ಇಬ್ಬರು ಘಟಾನುಘಟಿ ನಾಯಕರಿಗೆ ಒಂದಾಗಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರವನ್ನು ಬಿ ಜೆ ಪಿ ತೆಕ್ಕೆಗೆ ಹಾಕ್ಸ್ಕೊಳ್ಳೋದಕ್ಕೆ ಸಿ ಕಲ್ ರಾಮಚಂದ್ರ ಗೌಡರು ಗೆಲ್ಲೋದಕ್ಕೆ ತಂತ್ರಗಾರಿಕೆಯನ್ನು ತಯಾರು ಮಾಡ್ತಾ ಇದ್ದಾರೆ ನೋಡೋಣ ಚಿಕ್ಕ ಚಿಕ್ಕಬಳ್ಳಾಪುರದ ಶಾಸಕರು ಕೆ ಸುಧಾಕರ್ ತಂತ್ರಗಾರಿಕೆ ಜೊತೆಗೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಮತದಾರರ ಬದಲಾವಣೆ ಬಯಸ್ತಾ ಇದ್ದಾರೆ ಅನ್ನೋ ಒಂದು ಚರ್ಚೆ ನಡೀತಾ ಇದೆ ಆ ಬದಲಾವಣೆ ಬಿಜೆಪಿ ಪರವಾಗಿ ಹೋಗುತ್ತಾ ಬಿಜೆಪಿಯ ಶ್ರೀಕಾಲ್ ರಾಮಚಂದ್ರ ಗೌಡರನ್ನ ಗೆಲ್ಲಿಸ್ತಾರ ಶಿಡ್ಲಘಟ್ಟ ಮತದಾರ ನಿಮ್ಮ ಪ್ರಕಾರ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕರು ಯಾರಾಗಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ಜೊತೆಗೆ ಯಾವ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಯಾರು ಮುಖ್ಯಮಂತ್ರಿ ಆಗಬೇಕು ಮುಂದಿನ ಚುನಾವಣೆ ಬಳಿಕ ಸೊ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ